ರೀಸೆಂಟಾಗಿ ರಿಲೀಸ್ ಆಗಿರುವಂಥ ಆಲ್ಮೋಸ್ಟ್ ಎಲ್ಲ ಸೀರೀಸ್ಗಳು ಕೂಡ ಚೆನ್ನಾಗಿ ಬಂದಿದ್ದಾವೆ ಯಾವುದನ್ನು ಇಗ್ನೋರ್ ಮಾಡೋ ಹಾಗಿಲ್ಲ ಎಲ್ಲದಕ್ಕೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಪ್ರಶಂಸೆ ಸಿಕ್ಕಿದೆ ಎಲ್ಲರಿಂದ ಹೊಸ ಸೀರೀಸ್ಗಳೇ ಆಗಲಿ ಅಥವಾ ಹಳೆ ಸೀರೀಸ್ನ ಇನ್ನೊಂದು ಸೀಸನ್ನೇ ಆಗಲಿ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿದ್ವು ಎಂಗೇಜಿಂಗ್ ಆಗಿದ್ವು ಸೊ ಅವುಗಳಲ್ಲಿ ನಾನು ನೋಡಿದಂಥ ಹಾಗೆ ಕನ್ನಡದಲ್ಲಿ ರೀಸೆಂಟಾಗಿ ರಿಲೀಸ್ ಆಗಿರುವಂಥ ಸೀರೀಸ್ಗಳ ಬಗ್ಗೆನೇ ಇವತ್ತಿನ ವೀಡಿಯೋ ಇಂಟ್ರೊಡಕ್ಷನ್ ಆಯಿತು ಇನ್ ಶುರುವ ಕಾಲಾಪಾನಿ ಈ ಸೀರೀಸ್ ನೋಡಿ ಖುಷಿ ಖುಷಿಯಾಯ್ತು ಯಾಕಂದರೆ ಇದೊಂದು ಒರಿಜಿನಲ್ ಸೀರೀಸ್ ಅಂದರೆ ನಾವು ಸೀರೀಸ್ಗಳ ಲೆಕ್ಕದಲ್ಲಿ ತುಂಬ ಅಡಾಪ್ಟೇಷನ್ಗಳನ್ನು ರೀಮೇಕ್ಗಳನ್ನು ಅಥವಾ ಸಿಮಿಲರ್ ಕಾನ್ಸೆಪ್ಟ್ಗಳಲ್ಲಿ ಇರೋದನ್ನು ಮಾಡಿದ್ದೀವಿ ಅದರಲ್ಲಿ ಕೆಲವೊಂದಷ್ಟೇ ತುಂಬ ಒರಿಜಿನಲ್ ಇದು ಇಂಡಿಯಾಗೆ ಸೇರಿದ್ದು ಇಂಡಿಯಾದಲ್ಲಿ ಒರಿಜಿನೇಟ್ ಆಗಿದ್ದು ಅಂತ ಅನಿಸೋದು ಆ ಲಿಸ್ಟಲ್ಲಿ ಇರುವಂಥ ವೆಬ್ ಸೀರೀಸ್ಗಳು ತುಂಬ ಕಮ್ಮಿ ರೀಸೆಂಟಾಗಿ ಅಸುರ್ ತುಂಬಾ ದೊಡ್ಡ ಹೆಸರನ್ನು ಮಾಡ್ತು ಅಂಡ್ ಆ ರೀತಿ ಇದನ್ನು ಕೂಡ ನಮ್ಮದೇ ನಮ್ಮಲ್ಲಿ ಹುಟ್ಟಿರುವಂಥ ಸೀರೀಸ್ ಅಂತ ಹೇಳ್ಬೋದು ನಾನು ಇದರ ಕಾನ್ಸೆಪ್ಟ್ನು ಹೇಳಲ್ಲ ಟ್ರೀಟ್ಮೆಂಟ್ ಬಗ್ಗೆಯೂ ಹೇಳಲ್ಲ ಜಸ್ಟ್ ಇದೊಂದು ಸರ್ವೈವಲ್ ಥ್ರಿಲ್ಲರ್ ಅಂತ ಹೇಳ್ತೀನಿ ಆ್ಯಂಡ್ ಮುಂದಿನದನ್ನು ನೀವೇ ನೋಡಿ ತುಂಬ ಎಮೋಷನ್ಸ್ನ ವಾಸ್ತವಗಳನ್ನು ಮನುಷ್ಯನ ವ್ಯಕ್ತಿತ್ವವನ್ನು ಡಿಫೈನ್ ಮಾಡ್ತಾ ಹೋಗುತ್ತೆ ಆ್ಯಂಡ್ ಹೋಗ್ತಾ ಹೋಗ್ತಾ ನಿಮ್ಮನ್ನು ಹಿಡಿದಿಟ್ಕೊಳ್ತಾ ಹೋಗುತ್ತೆ ಕೂಡ ಸ್ಕ್ರೀನ್ ರೈಟಿಂಗ್ನಲ್ಲೂ ಅಷ್ಟೇ ಬಜೆಟ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದಷ್ಟು ಒಳ್ಳೆ ಚಾಯ್ಸಸ್ನ ತಗೊಂಡಿದ್ದಾರೆ ಅದು ಕೂಡ ಇಷ್ಟ ಆಯಿತು ಒಳ್ಳೆ ಸೀರೀಸ್ ಹೋಗಿ ನೋಡಿ ನೆಟ್ಫ್ಲಿಕ್ಸ್ನಲ್ಲಿ ಹಿಂದಿ ಭಾಷೆಯಲ್ಲಿ ಸಿಗತ್ತೆ ಜನ್ವಿ ಒಂದು ಸಖತ್ ಸೀರೀಸ್ ಆಲ್ರೆಡಿ ದ ಬಾಯ್ಸ್ ನೋಡಿ ಅದು ಕೊಟ್ಟಂಥ ಎಕ್ಸ್ಪೀರಿಯೆನ್ಸ್ ನೋಡಿ ಈ ಸೀರೀಸ್ ನೋಡೋದಕ್ಕೆ ಎಕ್ಸೈಟ್ ಆಗಿದೆ ಆ್ಯಂಡ್ ಇದೂ ಕೂಡ ಆ್ಯಕ್ಚುಲಿ ಇನ್ನೂ ಒಳ್ಳೆ ನೇ ಕೊಡ್ತು ಅಂತ ಹೇಳ್ತೀನಿ ಬಿಕಾಸ್ ಇಲ್ಲಿ ಹೊಸ ಕ್ಯಾರೆಕ್ಟರ್ಸ್ ಬಂದ್ವು ಹೊಸ ಬ್ಯಾಕ್ ಡ್ರಾಪ್ ಬಂತು ಆ್ಯಂಡ್ ದ ಬಾಯ್ಸ್ಗೆ ಒಳ್ಳೆ ಕನೆಕ್ಷನ್ ಇತ್ತು ಅದಾದ ಮೇಲೆ ಇದಾದ ಮೇಲೆ ಅಲ್ಲ ಈಗ ಬಾಯ್ಸ್ ಎಲ್ಲಿ ನಡೀತಾ ಇದೆಯೋ ಅಲ್ಲಿಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗುತ್ತೆ ಸೊ ಇಟ್ ವಾಸ್ ರಿಯಲಿ ಎಕ್ಸೈಟಿಂಗ್ ಆಲ್ಮೋಸ್ಟ್ ಅವೇ ಕ್ಯಾರೆಕ್ಟರ್ಸ್ ಅದೇ ಥರದ ವರ್ತನೆ ಇನ್ನೇನು ಹೊಸತಿದೆ ಅಂತ ಫೀಲ್ ಆಗ್ತಾ ಇದ್ದವರಿಗೆ ಇದು ಆ ಸೀರೀಸ್ಗೂ ಒಂದು ಫ್ರೆಶ್ನೆಸ್ನ ಆ್ಯಡ್ ಮಾಡ್ತು ಆ್ಯಂಡ್ ಇದು ಕೂಡ ಒಂದು ಸೆಪರೇಟ್ ಸ್ಟ್ರಾಂಗ್ ಸೀರೀಸ್ ಆಗಿ ನಿಂತ್ಕೊಳ್ತು ಅಫ್ಕೋರ್ಸ್ ಇದು ಎಲ್ಲರಿಗಲ್ಲ ಹೆವಿ ಬ್ಲಡ್ ಶೆಡ್ ಇದೆ ಅಡಲ್ಟ್ ಸೀನ್ಸ್ ಇದೆ ನ್ಯೂಡಿಟಿ ಇದೆ ನಿಮ್ಮನ್ನು ಅನ್ಕಂಫರ್ಟಬಲ್ ಮಾಡುವಂಥ ಸೀಕ್ವೆನ್ಸಸ್ ಕೂಡ ಇವೆ ಸೊ ನೀವು ದ ಬಾಯ್ ಸೀರೀಸ್ನ ನೋಡಿದ್ರಷ್ಟೇ ಇದನ್ನು ನೋಡಿ ಬಟ್ ಈ ಥರದನ್ನೆಲ್ಲ ನೋಡೋದಕ್ಕೆ ರೆಡಿ ಇದ್ದರೆ ದ ಬಾಯ್ಸಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ನಾಲ್ಕನೇ ಸೀಸನ್ ಕೂಡ ಇನ್ನೇನು ಬರ್ತಾ ಇದೆ ಎರಡು ಸೀರೀಸ್ ಸಿಗೋದು ಅಮೆಝಾನ್ ಪ್ರೈಮ್ನಲ್ಲಿ ಚಾನೊ ಬಿಲ್ ಐ ಥಿಂಕ್ ತುಂಬ ಜನಕ್ಕೆ ಇದರ ಬಗ್ಗೆ ಗೊತ್ತಿರುತ್ತೆ ಆ್ಯಂಡ್ ಇದು ರಿಲೀಸ್ ಆದಾಗ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗಿತ್ತು ಆ ಚಾನೋಬಿಲ್ ಡಿಸಾಸ್ಟರ್ನ ಇವರು ಕಟ್ಕೊಟ್ಟಂಥ ರೀತಿ ಅದಕ್ಕೆ ಡ್ರಾಮಾನ ಆ್ಯಡ್ ಮಾಡಿದ ರೀತಿ ನಿಮ್ಮನ್ನು ಸೀರೀಸ್ ಹಾಗೆ ಎಳ್ಕೊಂಡು ಬಿಡುತ್ತೆ ನೀವು ಆ ಟೈಮ್ಗೆ ಅದೇ ಪ್ಲೇಸ್ನಲ್ಲಿ ಇದ್ರಿ ಅಲ್ಲಿ ಆಗ್ತಿರೋದನ್ನೆಲ್ಲ ನೋಡಿದ್ರಿ ಅನ್ನೋ ಭಾವನೆಯನ್ನು ತರಿಸುತ್ತೆ ಅಷ್ಟು ರಿಯಲಿಸ್ಟಿಕ್ ಆಗಿ ಒಂಚೂರು ಆ ಕಡೆ ಈ ಕಡೆ ಅನ್ನಿಸ್ತಾ ಇರೋ ಹಾಗೆ ಕಟ್ಕೊಟ್ಟಿದ್ದಾರೆ ಸೀರೀಸ್ನ ಆ ಮೇಕಿಂಗ್ ಆ ಅಥೆಂಟಿಸಿಟಿ ಲಿಟ್ರಲಿ ಆಶ್ಚರ್ಯಪಡಿಸುತ್ತೆ ಎರಡು ಸೈಡ್ನಿಂದನೂ ಈ ಥರ ಆಗಿತ್ತ ಅಂತ ಸೀರೀಸ್ ಒಳಗಡೆ ನೀವು ಆಶ್ಚರ್ಯಪಟ್ಟರೆ ಇದನ್ನು ಇಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದಾರಾ ಅಂತ ಹೊರಗಿನಿಂದ ಆಶ್ಚರ್ಯ ಪಡ್ತೀರಾ ಸೊ ಡೆಫಿನೆಟ್ಲಿ ಎಲ್ಲರಿಗೂ ಇದೊಂದು ಮಸ್ಟ್ ವಾಚ್ ಸೀರೀಸ್ ಗೋಲ್ಡನ್ ಗ್ಲೋಬ್ ಸೇರಿದಂತೆ ಹೆವಿ ಪ್ರೆಸ್ಟೀಜಿಯಸ್ ಅವಾರ್ಡ್ಸ್ ಎಲ್ಲ ಸಿಕ್ಕಿದ್ವು ಈ ಸೀರೀಸ್ಗೆ ಸೊ ಖಂಡಿತ ಹೋಗಿ ನೋಡಿ ಜಿಯೋ ಸಿನಿಮಾದಲ್ಲಿ ಕನ್ನಡದಲ್ಲೇ ಸಿಗತ್ತೆ ಲೋಕಿ ಸೀಸನ್ ಟು ಎಲ್ಲೋ ಕಳೆದು ಹೋಗಿ ಎಲ್ಲರ ಹತ್ರ ಬೈಸ್ಕೊಳ್ತಾ ಇದ್ದಂಥ ಮಾರ್ವೆಲ್ಗೆ ಮತ್ತೆ ಒಂದೊಳ್ಳೆ ರೆಸ್ಪೆಕ್ಟ್ನ ತಂದು ಕೊಟ್ಟಂಥ ಸೀರೀಸ್ ಮತ್ತೆ ಮಾರ್ವೆಲ್ ಫ್ಯಾನ್ಸ್ ಎಲ್ಲ ಮುಂದಿನ ಸಿನಿಮಾಗಳ ಮೇಲೆ ಸ್ವಲ್ಪ ನಂಬಿಕೆ ಇಡೋ ಹಾಗೆ ಮಾಡಿದ ಸೀರೀಸ್ ಅಂತ ಹೇಳ್ಬೋದು ಬಡ ಕ್ಯಾರೆಕ್ಟರ್ ಹಾಕಿ ಅವನು ಜಿ ಸಖತ್ ಜರ್ನಿ ಸಖತ್ ಕಾಲ್ ಬ್ಯಾಕ್ಸ್ ಒಳ್ಳೆ ಎಮೋಷ್ನಲ್ ಆ್ಯಂಡ್ ಶಾಕಿಂಗ್ ಎಂಡಿಂಗ್ ನನಗಂತೂ ಎಂಥ ರೈಟಿಂಗ್ ಅಲ್ವಾ ಎಷ್ಟು ಚೆನ್ನಾಗಿ ಎಲ್ಲ ಕೂಡು ಬಂದಿದೆ ಅನ್ನೋ ಥರದ ಒಂದು ಪ್ರೌಡ್ ಫೀಲಿಂಗ್ ಅದಷ್ಟೇ ಅಲ್ಲದೆ ಇದರ ಎಕ್ಸಿಕ್ಯೂಷನ್ ಕೂಡ ಅಷ್ಟೇ ತುಂಬಾ ಕಾಂಪ್ಲೆಕ್ಸ್ ಸಬ್ಜೆಕ್ಟ್ ಆಲ್ಮೋಸ್ಟ್ ಎಲ್ಲ ಫಾಲೋ ಮಾಡ್ಕೊಂಡು ಬಂದಿರೋ ನಮಗೇನೆ ಒಂದಷ್ಟು ಬೌನ್ಸರ್ಗಳ ರೀತಿ ಹೋಗ್ತಾ ಇರ್ತವೆ ಬಟ್ ಅವೆಲ್ಲವನ್ನ ಎಷ್ಟು ಬೇಕೋ ಅಷ್ಟೇ ಹೇಳಿ ಮುಗಿಸಿದಾರೆ ವಂಡರ್ಫುಲ್ ಸೊ ಖಂಡಿತ ಹೋಗಿ ನೋಡಿ ಆ್ಯಕ್ಚುಲಿ ಇದನ್ನು ಫುಲ್ ಎಂಜಾಯ್ ಮಾಡಬೇಕಂದ್ರೆ ಲೋಕಿಯ ಇಡೀ ಜರ್ನಿ ಗೊತ್ತಿರಬೇಕು ಇಲ್ಲಾಂದರೆ ಇದು ಅಷ್ಟು ನಿಮ್ಮನ್ನು ತಲುಪಲ್ಲ ಬಟ್ ಮಾರ್ವೆಲ್ನ ಫಾಲೋ ಮಾಡಿರೋರು ಇನ್ನ ಲೋಕಿ ನೋಡಿಲ್ಲ ಅಂದರೆ ಹೋಗಿ ನೋಡಿ ಅಂತ ಹೇಳ್ತೀನಿ ಡಿಸ್ನಿ ಪ್ಲಸ್ ನಲ್ಲಿ ಸಿಗತ್ತೆ ಧೂತ ವಿಕ್ರಮ್ ಕೆ ಕುಮಾರ್ ಅವರು ತುಂಬ ಯೂನಿಕ್ ರೈಟರ್ ಆ್ಯಂಡ್ ಡೈರೆಕ್ಟರ್ ಸೊ ಅವರ ಕಮ್ ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಆ್ಯಂಡ್ ಈ ಸೀರೀಸಿಂದ ಅವರು ಅದನ್ನು ಮಾಡಿದ್ದಾರೆ ಅಂತ ಹೇಳ್ತೀನಿ ಪ್ಲಾಟ್ ಚೆನ್ನಾಗಿತ್ತು ರೈಟಿಂಗ್ ಚೆನ್ನಾಗಿತ್ತು ಸ್ಕ್ರೀನ್ ಪ್ಲೇ ಚೆನ್ನಾಗಿತ್ತು ಎಡಿಟಿಂಗ್ ಚಾಯ್ಸಸ್ ಕೂಡ ಅಷ್ಟೇ ಒಂದೆರಡು ಸೀಕ್ವೆನ್ಸ್ಗಳು ಅಲ್ಲಿನ ಕಾನ್ಸೆಪ್ಟ್ಗಳು ಆ ಇಂಟೆಲಿಜೆನ್ಸ್ ಅದೆಲ್ಲ ಸ್ವಲ್ಪ ಬೆಟರ್ ಆಗ್ಬೋದಿತ್ತು ಅನ್ನೋ ಫೀಲ್ ಬರುತ್ತೆ ಸ್ಪೆಷಲಿ ಆ ಫ್ಲ್ಯಾಶ್ ಬ್ಯಾಕ್ ಎಪಿಸೋಡ್ ಬಟ್ ಅವುಗಳಿದ್ರೂ ಸಹ ನಿಮ್ಮನ್ನು ಕೊನೆ ತನಕ ನೋಡೋ ಹಾಗೆ ಮಾಡುತ್ತೆ ಈ ಸೀರೀಸ್ ಪ್ರತಿ ಎಪಿಸೋಡ್ನಲ್ಲೂ ನೋಡೋಕ್ಕೆ ಕೂತ್ರೆ ಒಂದೇ ಸಾರಿ ಮುಗಿಸ್ಬೇಕು ಆ ರೀತಿಯ ಒಂದು ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡುತ್ತೆ ನಿಮ್ಮನ್ನು ಹಿಡಿದಿಟ್ಕೊಂಡಿರುತ್ತೆ ಕೂಡ ಸೊ ಖಂಡಿತ ಹೋಗಿ ನೋಡಿ ಕನ್ನಡದಲ್ಲಿ ಅಮೆಝಾನ್ ಪ್ರೈಮ್ನಲ್ಲೇ ಸಿಗುತ್ತೆ ಗೇಮ್ ಆಫ್ ಥ್ರೋನ್ಸ್ ಗೇಮ್ ಆಫ್ ಥ್ರೋನ್ಸ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಮಶ್ ವಾ ಸೀರೀಸ್ಗಳ ಲಿಸ್ಟ್ನಲ್ಲಿ ಹಾಗೆ ಗೋಟ್ ಸೀರೀಸ್ಗಳ ಲಿಸ್ಟ್ನಲ್ಲಿ ಇದು ಇದ್ದೇ ಇರುತ್ತೆ ಬಟ್ ಖುಷಿಯ ವಿಚಾರ ಅಂದರೆ ಇದು ಈಗ ಚಾನೋಬಲ್ ರೀತಿನೇ ಕನ್ನಡದಲ್ಲೂ ಸಿಗ್ತಾ ಇದೆ ಜಿಯೋ ಸಿನಿಮಾದಲ್ಲಿ ಇಲ್ಲಿನ ಕಥೆ ಅನ್ಕನ್ವೆನ್ಷನಲ್ ಕ್ಯಾರೆಕ್ಟರ್ಸ್ ಆ ಪೊಲಿಟಿಕ್ಸ್ ಆ ಸೆಟ್ಸ್ ಕಿಂಗ್ಡಮ್ಗಳು ಎಲಿಮೆಂಟ್ಗಳು ಆ ಎಕ್ಸಿಕ್ಯೂಷನ್ ಒನ್ ಆಫ್ ಅ ಕೈಂಡ್ ಅಷ್ಟೇ ಒಂದು ಟೋಟಲಿ ಡಿಫ್ರೆಂಟ್ ವರ್ಲ್ಡ್ ಒಳಗೆ ನಾವು ಹೋಗ್ಬಿಡ್ತೀವಿ ಅಂಡ್ ಎಲ್ಲದಕ್ಕಿಂತ ಮುಖ್ಯವಾದದ್ದು ಅಂದರೆ ಇದು ನಿಮ್ಮನ್ನು ಎಮೋಟ್ ಮಾಡೋ ರೀತಿ ಇಡೀ ಜರ್ನಿಯಲ್ಲಿ ನೀವು ಹಲವು ಪಾತ್ರಗಳ ಬಗ್ಗೆ ಫೀಲ್ ಮಾಡ್ಕೊಳ್ತೀರಾ ಅವರ ಎಪಿಕ್ ಡೈಲಾಗ್ಗಳನ್ನು ನೆನ್ಪಲ್ಲಿ ಇಟ್ಕೊಳ್ತೀರಾ ಹೀಗಾಗಬಾರ್ದಾಗಿತ್ತು ಹೀಗಾಗಬೇಕಿತ್ತು ಅಂತ ನೀವೇ ಡಿಸ್ಕಸ್ ಮಾಡೋದಕ್ಕೆ ಶುರು ಮಾಡ್ತೀರಾ ಅಷ್ಟು ಭಾವನೆಗಳನ್ನು ಹುಟ್ಟಿಸತ್ತೆ ಈ ಸೀರೀಸ್ ಆ್ಯಂಡ್ ಆ ವಿ ಎಕ್ಸ್ ಆ ಸೌಂಡ್ ಎಫೆಕ್ಟ್ಸ್ ಆ ಥೀಮ್ ಮ್ಯೂಸಿಕ್ ಎಲ್ಲನೂ ಇನ್ನು ತಲೆಯಲ್ಲಿ ಹಾಗೇನೇ ಇದೆ ಇಷ್ಟೆಲ್ಲ ಹೇಳಿದರೂ ಕೂಡ ಲಾಸ್ಟ್ ಸೀಸನ್ಗೂ ನನಗೂ ಸಂಬಂಧ ಇಲ್ಲ ಅದನ್ನು ಗುಂಪಿಗೆ ಸೇರಿದ ಸೀಸನ್ ಅಂತ ಹೊರಗಿಡೋದು ಒಳ್ಳೆಯದು ಬಟ್ ಅಲ್ಲೂ ಕೂಡ ಇಟ್ಸ್ ಒನ್ ಆಫ್ ದ ಗ್ರೇಟೆಸ್ಟ್ ಸೀರೀಸ್ ಅಂತ ಹೇಳ್ತೀನಿ ಸೊ ಖಂಡಿತ ಹೋಗಿ ನೋಡಿ ಬಟ್ ಇಲ್ಲಿ ಸೆಕ್ಸ್ ಹಾಗೆ ನ್ಯೂಟಿಟಿ ಇದೆ ಸೊ ನಿಮಗೆ ಕಂಫರ್ಟಬಲ್ ಆಗಿದ್ರೆ ಮಾತ್ರ ನೋಡಿ ಅಂತ ಹೇಳ್ತೀನಿ ಜಿಯೋ ಸಿನಿಮಾದಲ್ಲಿ ಕನ್ನಡದಲ್ಲೇ ಸಿಗತ್ತೆ ರೀಚರ್ ಆ್ಯಕ್ಚುಲಿ ಈ ಸೀರೀಸ್ನ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು ಇನ್ನೂ ಮುಗಿಸೋದಿದೆ ಮೊದಲನೇ ಸೀಸನ್ನ ಬಟ್ ನನಗೆ ಇಷ್ಟ ಆಗೋಯ್ತು ರೀಸೆಂಟಾಗಿ ದ ನೈಟ್ ಏಜೆಂಟ್ ಅಂತ ಒಂದು ಸೀರೀಸ್ ಅದು ಕೂಡ ಹೀಗೆ ಆಗಿತ್ತು ಅಂದರೆ ಆ ವೈಬ್ ಸಿಕ್ಕಿತ್ತು ಇದು ಚೆನ್ನಾಗಿರುತ್ತೆ ಪಕ್ಕ ಅಂತ ಅದೇ ಥರ ಇಲ್ಲೂ ಆಯಿತು ಒಂದೊಳ್ಳೆ ಪ್ಲಾಟ್ ಅದಕ್ಕಿಂತ ಮೇಲೆ ಒಂದೊಳ್ಳೆ ಕ್ಯಾರೆಕ್ಟರ್ ಅಂಡ್ ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸ್ ಆ್ಯಕ್ಚುಲಿ ಕಥೆ ಮುಂದಕ್ಕೆ ಹೋಗ್ತಿದ್ರು ಕೂಡ ಅದಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡ್ದೇನೆ ನೀವು ಆ ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗಿರ್ತೀರ ಅವನಿಗೆ ಹೆವಿ ಪವರ್ ಇದೆ ಹಾಗೆ ಕಾಣ್ತಾನೆ ಕೂಡ ಅಂಡ್ ಜೊತೆಗೆ ಒಳ್ಳೆ ವ್ಯಾಲ್ಯೂಸ್ ಮಾರಲ್ಸ್ ಕೂಡ ಇವೆ ಸೊ ಅದರಿಂದ ಅವ್ರ ಅವುಗಳಿಂದ ಎದರಲ್ಲಿ ಸಿಗಾಕೊಂಡ ಏನೆಲ್ಲ ಮಾಡಬೇಕಾಯ್ತು ಅನ್ನೋದೇ ಸೀರೀಸ್ ಆಗಲೇ ಹೇಳಿದ ಹಾಗೆ ಇನ್ನು ಮುಗಿಸೋದಿದೆ ಬಟ್ ಖಂಡಿತ ರೆಕಮೆಂಡ್ ಮಾಡ್ತೇನೆ ಈಗ ಸೀಸನ್ ಟೂ ಕೂಡ ಬರ್ತಿದೆ ಖಂಡಿತ ಹೋಗಿ ನೋಡಿ ಸ್ಪೆಷಲಿ ಆ್ಯಕ್ಷನ್ ಥ್ರಿಲ್ಲರ್ಗಳನ್ನು ಇಷ್ಟಪಡೋರು ಸಿಗೋದು ಅಮೆಝಾನ್ ಪ್ರೈಮ್ನಲ್ಲಿ ದ ರೈಲ್ವೆ ಮೆನ್ ನಿನ್ನೇ ಇನ್ನೂ ರಿವ್ಯೂ ಮಾಡಿದ್ದೆ ಇದರ ಬಗ್ಗೆ ಆಗಿ ಎಕ್ಸೆಪ್ಷನಲ್ ಸೀರೀಸ್ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಆಯ್ತಲ್ಲ ಅದರ ಮೇಲೆ ಇದು ಬೇಸ್ ಆಗಿರೋದು ಅಲ್ಲಿ ಆ ಟೈಮ್ನಲ್ಲಿ ಅಲ್ಲಿದಂಥ ರೈಲ್ವೆ ಅಧಿಕಾರಿಗಳು ಕಾರ್ಮಿಕರು ಏನೆಲ್ಲ ಮಾಡಿದ್ರು ಅನ್ನೋದನ್ನು ಇದು ಕವರ್ ಮಾಡುತ್ತೆ ಎಷ್ಟೋ ಗೊತ್ತಿಲ್ಲದ ವಿಷಯಗಳನ್ನು ಗೊತ್ತಿಲ್ಲದ ಹೀರೋಗಳನ್ನು ಇದು ಪರಿಚಯ ಮಾಡಿಸುತ್ತೆ ಒಂದಷ್ಟು ಸಿನಿಮ್ಯಾಟಿಕ್ ಎಲಿಮೆಂಟ್ಸ್ ಜೊತೆಗೆ ಏನಾಗ್ತಿದೆ ಅಂತ ಗೊತ್ತಿಲ್ಲದೇನೆ ಸಾಯೋದು ಆ್ಯಂಡ್ ಯಾಕೆ ಸಾಯ್ತಾ ಇದ್ದಾರೆ ಅಂತ ಗೊತ್ತಿಲ್ಲದೇನೆ ಅವರು ಸಾಯೋದನ್ನು ಕಣ್ಣಾರೆ ನೋಡೋದು ಸೊ ಈ ಫೇಸ್ ಏನಿತ್ತು ಅದನ್ನು ತುಂಬ ಚೆನ್ನಾಗಿ ತಂದಿದ್ದಾರೆ ಡೈರೆಕ್ಟರ್ ಅವರು ಸೊ ಖಂಡಿತ ಹೋಗಿ ನೋಡಿ ನೆಟ್ಫ್ಲಿಕ್ಸ್ನಲ್ಲಿ ಸಿಗುತ್ತೆ ಪರ್ಮನೆಂಟ್ ರೋಮಿಟ್ಸ್ ಇದನ್ನು ನಾನು ಆಲ್ಮೋಸ್ಟ್ ಎಲ್ಲ ರೆಕಮೆಂಡೇಶನ್ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಬಿಕಾಸ್ ದಿಸ್ ಈಸ್ ಜಿ ಆಫ್ ಇಂಡಿಯನ್ ಡಿಜಿಟಲ್ ಕಂಟೆಂಟ್ ಆ ಟೈಮಲ್ಲಿ ಇವೆಲ್ಲ ಏನು ಇಲ್ಲದೇ ಇದ್ದಾಗ ನಮ್ಮಲ್ಲಿ ವೆಬ್ ಸೀರೀಸ್ ವೆಬ್ ಕಂಟೆಂಟನ್ನು ಒಂದು ಸೆಕ್ಟರ್ನಲ್ಲಿ ಹೆವಿ ಸದ್ದನ್ನು ಮಾಡಿತ್ತು ಇದು ಅಂಡ್ ಫಾರ್ ಮೈ ಸರ್ಪ್ರೈಸ್ ಇದ್ದಕ್ಕಿದ್ದ ಹಾಗೆ ಇಷ್ಟು ವರ್ಷಗಳ ನಂತರ ಇದರ ಸೀಸನ್ ತ್ರೀ ಅನೌನ್ಸ್ ಆಯಿತು ಎರಡು ವಾರದಲ್ಲೇ ರಿಲೀಸ್ ಕೂಡ ಆಯಿತು ಅಂಡ್ ಅದು ಕೂಡ ಅಷ್ಟೇ ಚೆನ್ನಾಗಿತ್ತು ಇದು ಒಂದು ಫೀಲ್ ಗುಡ್ ಎಂಟರ್ಟೈನರ್ ಒಂದು ನಿವೇಜ್ ಕಪಲ್ನ ಕಥೆ ಬಟ್ ಅಲ್ಲಿ ಇನ್ನೋಸೆನ್ಸ್ ಇದೆ ಅಂಡ್ ಒಂದು ಪ್ಯೂರ್ ಲವ್ ಇದೆ ಸೊ ಸೀಸನ್ ತ್ರೀ ಕೂಡ ಅದನ್ನು ಕ್ಯಾರಿ ಮಾಡುತ್ತೆ ಹಾಗೇನೆ ಸೊ ಫೀಲ್ ಗುಡ್ ಸೀರೀಸ್ಗಳನ್ನು ನೋಡೋದಕ್ಕೆ ಇಷ್ಟಪಡೋರು ಖಂಡಿತ ಹೋಗಿ ನೋಡಿ ಮೂರು ಸೀಸನ್ಗಳು ಅಮೆಝಾನ್ ಪ್ರೈಮ್ನಲ್ಲಿ ಹಿಂದಿ ಭಾಷೆಯಲ್ಲಿ ಸಿಗತ್ವೆ ಸೊ ಇಷ್ಟು ಇದ್ದಂಥ ಲಿಸ್ಟ್ ಇವತ್ತಿಗೆ ಎಲ್ಲವೂ ಆಲ್ಮೋಸ್ಟ್ ಡಿಫ್ರೆಂಟ್ ಆಗಿದ್ದಾವೆ ಆ್ಯಂಡ್ ವರ್ತ್ ವಾಚಿಂಗ್ ಕೂಡ ಆ್ಯಂಡ್ ನಿಮಗೆ ಖಂಡಿತ ಇಷ್ಟ ಆಗ್ತವೆ ಅಂತ ಅಂದ್ಕೊಳ್ತೀನಿ ಇನ್ನು ನೀವು ಆಲ್ರೆಡಿ ಇವುಗಳನ್ನು ನೋಡಿದರೆ ಇವುಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ ಹಾಗೆಯೇ ಇನ್ನೂ ಯಾವುದನ್ನಾದರೂ ಸೀರೀಸ್ನ ರೆಕಮೆಂಡ್ ಮಾಡಬೇಕು ಅಂತ ಇದ್ದರೆ ಅದನ್ನು ಕೂಡ ಮೆನ್ಷನ್ ಮಾಡಿಬಿಡಿ ಆ್ಯಸ್ ಯೂಶ್ವಲ್ ಮತ್ತೆ ಸಿಗೋಣ